ಕಳೆದ ಒಂದು ವಾರದಲ್ಲಿ 16 ಜಿಲ್ಲೆಗಳಲ್ಲಿ 5% ಗಿಂತ ಕಡಿಮೆ ಪಾಸಿಟಿವ್ ದರ ಇದ್ದು 13 ಜಿಲ್ಲೆಗಳಲ್ಲಿ ಶೇಕಡ 5 ರಿಂದ 10% ವರೆಗೆ ಇದ್ದು ಮೈಸೂರಿನಲ್ಲಿ ಶೇಕಡ 10 ಕ್ಕಿಂತ ಹೆಚ್ಚು ಪಾಸಿಟಿವ್ ದರ ಇದೆ ಇದೆಲ್ಲ ನಿಮಗೆ ಗೊತ್ತಿರುವಂತ ಸಂಗತಿ ಈ ಪಾಸಿಟಿವಿಟಿ ದರದ ಆಧಾರದ ಮೇಲೆ ನಿರ್ಬಂಧಗಳ ಸಡಿಲಿಕೆಗಳನ್ನು ತಾಂತ್ರಿಕ ಸಲಹಾ ಸಮಿತಿಯ ಸಲಹೆ ಮೇರೆಗೆ ಸಂಪುಟ ಸಹೋದ್ಯೋಗಿಗಳೊಂದಿಗೆ ಚರ್ಚಿಸಿ ಈ ಕೆಳಕಂಡಂತೆ ತೀರ್ಮಾನವನ್ನು ತಗೊಂಡಿದ್ದೇವೆ ಶೇಕಡ 5 ಕ್ಕಿಂತ ಕಡಿಮೆ ಪಾಸಿಟಿವ್ ದರ ಇರುವ ಜಿಲ್ಲೆಗಳಾದ ಉತ್ತರ ಕನ್ನಡ ಬೆಳಗಾವಿ ಮಂಡ್ಯ ಕೊಪ್ಪಳ ಚಿಕ್ಕಬಳ್ಳಾಪುರ ತುಮಕೂರು ಕೋಲಾರ ಬೆಂಗಳೂರು ನಗರ BBMP ಸೇರಿದಂತೆ ಗದಗ ರಾಯಚೂರು ಬಾಗಲಕೋಟೆ ಕಲಬುರಗಿ ಹಾವೇರಿ ರಾಮನಗರ ಯಾದಗಿರಿ ಹಾಗೂ ಬೀದರ್ ಜಿಲ್ಲೆಗಳಿಗೆ ಈ ಕೆಳಕಂಡಂತೆ ಸಡಿಲಿಕೆಗಳನ್ನು ಮಾಡಲು ತೀರ್ಮಾನ ಆಗಿದೆ ಅದು ಈ ರೀತಿ ಇದೆ ಎಲ್ಲ ಅಂಗಡಿಗಳನ್ನು ಬೆಳಗ್ಗೆಯಿಂದ ಸಂಜೆ 5 ಗಂಟೆವರೆಗೆ ತೆರೆಯೋದಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ ಎಸಿ ಚಾಲನೆಗೊಳಿಸದೇನೆ ಹೋಟೆಲ್ ಕ್ಲಬ್ ರೆಸ್ಟೋರೆಂಟ್ಗಳಲ್ಲಿ ಮದ್ಯಪಾನ ಹೊರತುಪಡಿಸಿ ಕುಳಿತು ತಿನ್ನೋದಕ್ಕೆ ಸಂಜೆ 5 ಗಂಟೆವರೆಗೆ ಶೇಕಡ 50 ಸಾಮರ್ಥ್ಯದೊಂದಿಗೆ ಅವಕಾಶ ಮಾಡಿಕೊಡಲಾಗಿದೆ ಹೊರಾಂಗಣ ಚಿತ್ರೀಕರಣಕ್ಕೆ ಅವಕಾಶ ನೀಡಲಾಗಿದೆ ಬಸ್ ಮತ್ತು ಮೆಟ್ರೋ ಶೇಕಡ 50 ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಣೆಗೆ ಅವಕಾಶ ನೀಡಿದೆ ಹೊರಾಂಗಣ ಕ್ರೀಡೆಗಳಿಗೆ ವೀಕ್ಷಕರು ಇಲ್ಲದೇನೆ ಅನುಮತಿ ನೀಡಲಾಗಿದೆ ಸರ್ಕಾರಿ ಖಾಸಗಿ ಕಚೇರಿಗಳಲ್ಲಿ ಶೇಕಡ 50 ರ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸುವುದಕ್ಕೆ ಅನುಮತಿಯನ್ನು ಕೊಡ್ತಾ ಇದ್ದೇವೆ ಲಾಡ್ಜ್ಗಳಲ್ಲಿ ಮತ್ತು ರೆಸಾರ್ಟ್ಗಳಲ್ಲಿ ಶೇಕಡ 50 ಸಾಮರ್ಥ್ಯದೊಂದಿಗೆ ಅವಕಾಶ ನೀಡಲಾಗಿದೆ ಜಿಮ್ಗಳಲ್ಲಿ ಶೇಕಡ 50 ಸಾಮರ್ಥ್ಯ ಹವಾ ನಿಯಂತ್ರಣ ಇಲ್ಲದೇನೆ ಅವಕಾಶ ನೀಡಿದೆ ಶೇಕಡ 5 ಕ್ಕಿಂತ ಹೆಚ್ಚಿನ ಪಾಸಿಟಿವ್ ದರ ಇರುವಂತ 13 ಜಿಲ್ಲೆಗಳಾದಂತ ಹಾಸನ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಚಾಮರಾಜನಗರ ಚಿಕ್ಕಮಗಳೂರು ಬೆಂಗಳೂರು ಗ್ರಾಮಾಂತರ ದಾವಣಗೆರೆ ಕೊಡಗು ಧಾರವಾಡ ಬಳ್ಳಾರಿ ಚಿತ್ರದುರ್ಗ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ದಿನಾಂಕ 11/6/2021 ಆದೇಶದಲ್ಲಿ ನೀಡಿರುವ ಸಡಿಲಿಕೆಗಳು ಮಾತ್ರ ಅನ್ವಯ ಆಗುತ್ತೆ ಮೊದಲೇನಿತ್ತು ಅದು ಮಾತ್ರ ಮುಂದುವರಿಯುತ್ತೆ ಬಹಳ ಮುಖ್ಯವಾಗಿ ಶೇಕಡ 10 ಕ್ಕಿಂತ ಹೆಚ್ಚಿನ ಪಾಸಿಟಿವ್ ದರ ಇರುವಂಥ ಮೈಸೂರು ಜಿಲ್ಲೆಯಲ್ಲಿ ಈಗಿರುವಂಥ ನಿಬಂಧನೆಗಳು ಯಥಾಸ್ಥಿತಿ ಮುಂದುವರಿಯುತ್ತೆ ರಾಜ್ಯವ್ಯಾಪ್ತಿ ಅನ್ವಯವಾಗುವಂತೆ ಪ್ರತಿನಿತ್ಯ ನೈಟ್ ಕರ್ಫ್ಯೂ ರಾತ್ರಿ 7 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ಇರುತ್ತೆ ವಾರಾಂತ್ಯದ ಕರ್ಫ್ಯೂ ಶುಕ್ರವಾರ ರಾತ್ರಿ 7 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಜಾರಿಯಲ್ಲಿರುತ್ತೆ ಬಸ್ ಸಂಚಾರ ಶೇಕಡ 50ರಷ್ಟು ಪ್ರಯಾಣಿಕರಿಗೆ ಮಿತಿಗೊಳಿಸಿ ಸಂಚಾರಕ್ಕೆ ಅನುಮತಿಯನ್ನು ನೀಡಲಾಗಿದೆ ಇಡೀ ರಾಜ್ಯದಲ್ಲಿ ನಿರ್ಬಂಧಿಸಿರುವ ಚಟುವಟಿಕೆಗಳು ಈಜುಕೊಳ ಸಭೆ ಸಮಾರಂಭ ಮತ್ತು ರಾಜಕೀಯ ಕಾರ್ಯಕ್ರಮಗಳು ಪೂಜಾ ಸ್ಥಳಗಳು ಶಿಕ್ಷಣ ಸಂಸ್ಥೆಗಳು
ಸಿನಿಮಾ ಮಂದಿರಗಳು, ಶಾಪಿಂಗ್ ಮಾಲ್ಗಳು, ಹವಾನಿಯಂತ್ರಿತ ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಅಮ್ಯೂಸ್ಮೆಂಟ್ ಪಾರ್ಕ್ಗಳು, ಪಬ್ಸ್, ಇದನ್ನು ನಿರ್ಬಂಧ ಮಾಡಿದ್ದೇವೆ. I have held discussions with COVID advisory committee. 16 districts have less than 5% positivity. 13 districts have 5 to 10% positivity. One district, that is Mysore, has more than 10% positivity. In all the 16 districts where positivity is less than 5%, following relaxation are given. All shops are open till 5 p.m. morning to 5 p.m. Hotels, clubs, restaurants are open with 50% capacity till evening 5 p.m. Our outdoor shooting is allowed. Bus and metro allowed with 50% capacity. Outdoor sports without spectators allowed. Private office with 50% capacity allowed. Lodge and resorts allowed with 50% capacity. Gyms allowed with 50% capacity. Weekend curfew will continue. This is applicable from Monday 21st June to 5th July. ಇವತ್ತೇನು ನಾವು ರಿಲ್ಯಾಕ್ಸೇಷನ್ ಕೊಟ್ಟಿದ್ದೇವೆ, ಅದರಿಂದ ಕೋವಿಡ್ ಏನೋ ಭಾಳ ಕಡಿಮೆ ಆಗಿಬಿಟ್ಟಿದೆ, ಜನ ಹೆದರಬೇಕಾಗಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಈ ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥ ಉದ್ದೇಶ, ಸಾಮಾನ್ಯ ಜನ ಸಂಕಷ್ಟದಲ್ಲಿ ಸಿಕ್ಕೊಂಡಿದ್ದಾರೆ, ವ್ಯಾಪಾರ ವಹಿವಾಟುಗಳು ನಿಂತೋಗಿದೆ, ಜೀವನ ಮಾಡೋದು ಕಷ್ಟ ಆಗಿದೆ, ಈ ಕಾರಣಕ್ಕಾಗಿ ಈ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೇವೆ. ಆದ್ದರಿಂದ ಜನತೆ ಇದನ್ನು ಅರ್ಥ ಮಾಡಿಕೊಂಡು ಮಾಸ್ಕ್ ಹಾಕ್ಕೊಂಡು ಅಂತರವನ್ನು ಕಾಪಾಡಿಕೊಂಡು ಮೊದಲು ಯಾವ ರೀತಿ ಬಿಗಿ ಒಂದು ನಿಲುವನ್ನು ತಗೊಂಡಿದ್ರಿ, ಅದೇ ರೀತಿ ಸಹಕಾರವನ್ನು ಕೊಟ್ಟಾಗ ಮಾತ್ರ ಈ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ಅದಕ್ಕೆ ರಾಜ್ಯದ ಜನ ಸಂಪೂರ್ಣ ಸಹಕಾರ ನೀಡಬೇಕು ಅಂತೇಳಿ ಕೈ ಜೋಡಿಸಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಭಾಳಷ್ಟು ಚರ್ಚೆಗಳನ್ನು ಮಾಡಿ ನಮ್ಮೆಲ್ಲ ಸಚಿವ ಸಂಪುಟದ ಸಹೋದರಿಗಳ ಜೊತೆ ಚರ್ಚೆ ಮಾಡಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಈ ತೀರ್ಮಾನ ಮಾಡಿದ್ದೇವೆ. ಈಗಲೇ ಇದರ ಬಗ್ಗೆ ಸರ್ಕಾರಿ ಆಜ್ಞೆಯನ್ನು ಸಹ ಹೊರಡಿಸ್ತೇವೆ. ಧನ್ಯವಾದಗಳು. ನಮಸ್ಕಾರ.